ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. RCB ತಂಡದ ಗೇಮ್ ಪ್ಲಾನ್ ಏನು ಡೆಲ್ಲಿ ವಿರುದ್ಧ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ರಣತಂತ್ರ ಏನಾಗಿರುತ್ತೆ, ಯಾಕಪ್ಪ ಅಂದರೆ ಡೆಲ್ಲಿ ಬಲಿಷ್ಠ ತಂಡ, ನಿಮ್ಗೆ ಗೊತ್ತಿರ್ಬೋದು ಋಷಭ್ ಪಂತ್ ಮುಂಬೈ ಇಂಡಿಯನ್ಸ್ನ 2 ಸಲ ಸೋಲಿಸಿದ್ದಾರೆ, ಚೆನ್ನೈ ಸೂಪರ್ ಕಿಂಗ್ಸ್ನ ಕೂಡ 2 ಸಲ ಸೋಲಿಸಿದ್ದಾರೆ. ಆದರೆ RCBನ 2 ಸಲ ಸೋಲಿಸೋಕ್ಕಾಗುತ್ತಾ? ಆಗಲ್ಲ. ಯಾಕಂದರೆ ನಾವು ಫಸ್ಟ್ ಸಲ ಆಡುವಾಗ RCB ಗೆದ್ದಿದೆ 1 ರನ್ಗಳಿಂದ. ಇವಾಗ 2ನೇ ಸಲ ಕೊನೆಯ ಲೀಗ್ ಪಂದ್ಯ ಆಗುತ್ತೆ. ಇವತ್ತು 7:30 ಶುರುವಾಗೋ ಪಂದ್ಯದಲ್ಲಿ RCB ತಂಡದ ಗೇಮ್ ಪ್ಲ್ಯಾನ್ ಏನಾಗಿರುತ್ತೆ, ರಣತಂತ್ರ ಏನಾಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಕೊನೆ ಗಂಟ ನೋಡಿ. ನೀವಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನೇ ಕ್ಲಿಕ್ ಮಾಡ್ತಾ ಬನ್ನಿ. RCB ತಂಡದ ಗೇಮ್ ಪ್ಲ್ಯಾನ್ ಏನಪ್ಪ ಅಂದರೆ, ಮೊದಲು ಬೌಲಿಂಗ್ ತೊಗೊಬೇಕು, ಬೌಲಿಂಗು ಸಖತ್ತಾಗಿ ಮಾಡಬೇಕು. ಈ ನಾವು ಬೇರೆ ಟೀಮ್ ಥರ ಈ ಟೀಮ್ಗೆ ಬೌಲಿಂಗ್ ಮಾಡಿದ್ರೆ ಅವರು ಪಕ್ಕ ನಮಗೆ 160-170 ರನ್ ಆರಾಮಾಗಿ ಹೊಡಿತಾರೆ, ಆಮೇಲೆ ತಟ್ಟಾಡಬೇಕಾಗತ್ತೆ. ಈ ಪಿಚ್ಚು ನಾವು ಆಡುವ ಪಿಚ್ಚಲ್ಲಿ ಯಾವುದೇ ಪಿಚ್ ಆಗಲಿ, ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಆಗಲಿ, ಶಾರ್ಜಾ ಸ್ಟೇಡಿಯಂ ಆಗಲಿ, ಅಬುದಾಬಿ ಆಗಲಿ, ಯಾವುದೇ ಪಿಚ್ ಆಗಲಿ, RCB ತಂಡ ಬೌಲಿಂಗ್ ತೊಗೊಂಡು 150 ರನ್ ಒಳಗಡೆ ಕಟ್ಟಾಕಬೇಕು. 150 ಒಳಗಡೆ ಕಟ್ಟಾಕಿಲ್ಲ ಅಂದರೆ ಅವರ ಬೌಲಿಂಗ್ ಲೈನಪ್ಪು ಬಲಿಷ್ಠವಾಗಿದೆ. ಡೆಲ್ಲಿ ಬೌಲಿಂಗ್ ಲೈನಪ್ ನೋಡೋದಾದರೆ ನಿಮಗೆ ರಬಾಡಾ, ನೋಕಿಯಾ, ಅವೀಶ್ ಖಾನ್, ಆರ್ ಅಶ್ವಿನ್, ಅಕ್ಷರ್ ಪಟೇಲ್ ಇದ್ದಾರೆ. 5 ಜನ ಕ್ವಾಲಿಟಿ ಬೌಲರ್ಸ್ಗಳು ಇದ್ದಾರೆ ನಮ್ಮದಲ್ಲಿ 5 ಜನ ಕ್ವಾಲಿಟಿ ಬೌಲರ್ಸ್ ಇಲ್ಲ. ನಮ್ಮದ್ರಲ್ಲಿರೋದೆ ಹರ್ಷಲ್ ಪಟೇಲ್, ಮೊಹಮ್ಮದ್ ಸಿರಾಜ್ ಮತ್ತು ಯೂಜಿ ಚಾಲ್. 3 ಜನ ಕ್ವಾಲಿಟಿ ಬೌಲರ್ಸ್ಗಳು ಇದ್ದಾರೆ, ಅವ್ರದ್ದಲ್ಲಿ ಕ್ವಾಲಿಟಿ ಬೌಲರ್ಸ್ಗಳು ಇದ್ದಾರೆ, ಪ್ಲಸ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಕೂಡ ಇದೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಡಿಲಿವರಿ ಮಾಡೋಕ್ಕೆ. ಅದಕ್ಕೆ RCB ತಂಡ 150 ರನ್ ಕೂಡ ಕಟ್ಟಾಕಬೇಕು, 150 ರನ್ನ ಚೇಸ್ ಮಾಡಬೇಕು. ಇದು RCB ತಂಡದ ಗೇಮ್ ಪ್ಲ್ಯಾನು, ಬೌಲಿಂಗ್ ಗೇಮ್ ಪ್ಲ್ಯಾನು, ಬ್ಯಾಟಿಂಗ್ ಗೇಮ್ ಪ್ಲ್ಯಾನ್ ಏನೂ ಇಲ್ಲ. ಚೆನ್ನಾಗಿ ಆಡಿದ್ರೆ ಸಾಕು. ನೀವಿನ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡಲೇ ಜಾಯ್ನ್ ಆಗ್ತಾ ಬನ್ನಿ ಗೈಸ್. ಆ ಟೆಲಿಗ್ರಾಮಲ್ಲಿ ನಾನು ನಿಮಗೆ ಸೂಪರ್ ಫಾಸ್ಟ್ ಲೈವ್ ಅಪ್ಡೇಟನ್ನು ಕೊಡ್ತಾ ಇರ್ತೀನಿ. ಪ್ರತಿಯೊಂದು ಅಪ್ಡೇಟ್ ಸೂಪರ್ವಾಗಿರುತ್ತೆ, ವಿಭಿನ್ನ ರೀತಿಯಲ್ಲೇ ಇರುತ್ತೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾ ಬನ್ನಿ.